ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಿರುವಂತ ಮಹಾಮಾರಿಯನ್ನ ತೊಲಗಿಸಿಗೋಸ್ಕರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಖಾತೆ ಸಚಿವರು, ಇವತ್ತು ಎಲ್ಲಾ ಮಂತ್ರಿಗಳು ಎಲ್ಲಾ ಸಂಘಟಕರನ್ನ ಒಂದು ಸೇರಿಸಿ ಒಂದು ಸ್ವಚ್ಛ ಭಾರತ ಅನ್ನುವಂತದ್ದು ಒಂದು ಕೂಡಿಸಿಕೊಂಡು ಮಾಡ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಈ ಸುಂಕನ ತಲಗಬಾರದಂತ ನಮ್ಮ ದೇಶದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮುಂದೆ ಬರುವಂತ ದೇವರು ಕೂಡ ನಮ್ಮನ್ನು ಕಾಪಾಡಬೇಕು. ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಮೇಲೆ ಹೊಣೆ ಇದೆ. ಸರ್ಕಾರ ಇಡೀ ಜಿಲ್ಲಾ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಎಲ್ಲಾ ರೈತ ಸಮುದಾಯ ದುಡಿಯುವಂತವ್ರಿಗ, ಆಟೋ ರಿಕ್ಷಾ ಚಾಲಕರನ್ನ, ಇಡೀ ಕುಟುಂಬದವ್ರನ್ನ ಒಂದು ಒಳ್ಳೆಯ ಉತ್ತಮವಾದ ಆರೋಗ್ಯ ಕಾಪಾಡಿಕೊಂಡು ಸಂದೇಶ ಸಾರ್ತಾ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಜಗತ್ತನ್ನೇ ತಲ್ಲಣಗೊಳಿಸಿರುವಂತಹ ಈ ಕೊರೋನಾ ವೈರಸ್ ಅನ್ನುವಂತ ಸೋಂಕು ಏನಿದೆ, ಇದನ್ನು ತಡೆಯುವ ನಿಟ್ಟಿನಲ್ಲಿ ಇವತ್ತು ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ಸಾರ್ವಜನಿಕರ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಸಾಕಷ್ಟು ಎಚ್ಚರಿಕೆಗಳನ್ನ, ಸಾಕಷ್ಟು ನಿಯಮ ಮತ್ತು ಮಾರ್ಗದರ್ಶನಗಳನ್ನ ನೀಡುವುದರ ಮುಖಾಂತರ ಇವತ್ತು ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ಏನೇನು ವೈದ್ಯಕೀಯ ಸೌಲಭ್ಯಗಳು ಬೇಕು, ಇವತ್ತು ಯಾವ್ಯಾವ ಚಿಕಿತ್ಸೆಗಳನ್ನ ನಾವು ಪಡಿಬೇಕು, ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಪಾಲಿಸಬೇಕು ಅನ್ನುವಂತ ಕಾರ್ಯವನ್ನ ಇವತ್ತೇನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ, ಇದು ಶ್ಲಾಘನೀಯ ಮತ್ತು ಪ್ರಶಂಸನೀಯ. ಕರ್ನಾಟಕ ರಾಜ್ಯ ಸರ್ಕಾರದ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯಾದ್ಯಂತ ಮಾರ್ಚ್ 31ರವರೆಗೆ ಏನು ಬಂದ್ ಕರೆಯಲಾಗಿದೆ. ಇದು ಜನರ ಆರೋಗ್ಯದ ಸಂಬಂಧವಾಗಿ ಇದು ಒಂದು ಸ್ವಾಗತಾರ್ಹವಾದ ಕ್ರಮ. ಹೀಗಾಗಿ ಈ ವಿಷಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಪ್ರಪಂಚದಂತಹ ಒಂದು ಮಹಾಮಾರಿ ಆವರಿಸಿದೆ, ಕೊರೋನಾ ವೈರಸ್. ಇದರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತಗೊಂಡಂತಹ ಕೆಲವು ಕ್ರಮಗಳನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಹಾಗೂ ನಮ್ಮ ರಾಜ್ಯ ಸರ್ಕಾರ ಏನು ಇವತ್ತು ಆದೇಶ ಹೊರಡಿಸಿದೆ, ಯಾವ ಮಾಲ್ಗಳಾಗಲಿ, ಸಂತೆಗಳಾಗಲಿ, ಜಾತ್ರೆಗಳಾಗಲಿ, ಈ ಎಲ್ಲಗಳನ್ನು ಬಂದ್ ಮಾಡಿಸಿದೆ, ಅದಕ್ಕೆಲ್ಲಾನು ನಾವು ಸಹಕಾರ ಮಾಡಬೇಕು. ಇವತ್ತು ಸರ್ಕಾರಗಳು ಸಂತೆ, ಮಾರುಕಟ್ಟೆ, ಮಾಲು ಮತ್ತು ಇನ್ನಿತರೆ ತಮಗೆ ಬರ್ತಕ್ಕಂಥ ಏನು ತೆರಿಗೆ ರೂಪದಲ್ಲಿ ಆದಾಯವನ್ನು ಸಂಗ್ರಹಿಸಬಹುದು, ಅವೆಲ್ಲವುಗಳನ್ನು ಕೂಡ ಇವತ್ತು ತಡೆ ನೀಡಿ ಎಲ್ಲವುಗಳನ್ನು ಬಂದ್ ಮಾಡುವ ಮುಖಾಂತರ ನಮ್ಮ ರಾಜ್ಯಕ್ಕೆ ರಾಜಸ್ವ ಬೇಕಾಗಿಲ್ಲ, ತೆರಿಗೆ ಬೇಕಾಗಿಲ್ಲ. ಆದರೆ ಸಾರ್ವಜನಿಕರು ಇವತ್ತು ಕ್ಷೇಮಕರವಾಗಿರಬೇಕು, ಅವರ ಆರೋಗ್ಯ ಒಳ್ಳೆಯದಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಇದು ಶ್ಲಾಘನೀಯ ಮತ್ತು ಪ್ರಶಂಸನೀಯ. ಇವತ್ತು ಉತ್ತರ ಕರ್ನಾಟಕದ ಜನತೆ ಪರವಾಗಿ ಮತ್ತು ಅವಳಿ ನಗರದ ಜನತೆ ಪರವಾಗಿ ನಾನು ರಾಜ್ಯ ಸರ್ಕಾರವನ್ನು ಮತ್ತು